ಅಮ್ಮ ಕರ್ಕೊಂಡು ಹೋಗ್ತೀಯ ನೀನು? ಹೇಳ್ತೀನಿ ಬನ್ರಿ. ಅಯ್ಯೋ ನೋಡಮ್ಮ, ನೀನು ಹೇಳಲಿಲ್ಲ ಅಂದ್ರೆ ನಾನು ಬರಲ್ಲ ಅಷ್ಟೇ. ನನ್ನ ಹತ್ರ ಸಾಲ ತಗೊಂಡಿದಾರಲ್ಲ, ಅವ್ರ ಮನೆ ಹತ್ರ ಹೋಗಿ ದುಡ್ಡು ಕೇಳಿದ್ರು ಕೊಡಲ್ಲ ಅಂತ ಹೇಳ್ತಾರೆ, ಅದಕ್ಕೆ ವಸೂಲಿ ಮಾಡೋದಕ್ಕೆ ನಿಮ್ಮಿಬ್ರು ಕರ್ಕೊಂಡು ಹೋಗ್ತಿದ್ದೀನಿ. ಅಮ್ಮ ಯಾವ ನಮ್ಮ ಬಡ್ಡಿ ವ್ಯವಹಾರ ಮಾಡೋದು ಒಳ್ಳೇದಲ್ಲಮ್ಮ, ಮುಂದೆ ನಮ್ಗೆ ಹುಟ್ಟ ಮಕ್ಳು ನಿನ್ನ ನೋಡ್ಕೊಂಡು ಬಡ್ಡಿ ವ್ಯವಹಾರ ಶುರು ಮಾಡ್ಬಿಡ್ತಾರೆ ಅಷ್ಟೇ. ಕೊಟ್ಟಿರೋ ದುಡ್ಡನ್ನ ಈಗ ವಾಪಸ್ ಇಸ್ಕೊಂಬೇಕಲ್ಲ. ನೀನ್ ಬರ್ತೀರ ಹೋಗೋ, ನಾನ್ ಹೋಗಿ ದಬಾಯಿಸಿ 2 ಕೋಟಿ ಇಸ್ಕೊಂಬರ್ತೀನಿ. ತುಂಗಾನಗರ ಕಾಲೇಜಲ್ಲಿ ಹಂಗೆ ಗೋಪುರ ಹುಡ್ಬೇಕು? ಬಡ್ಡಿ ವ್ಯವಹಾರ ಯಾಕೋ ಮಾಡ್ಬೇಕು, ಬದುಕಕ್ಕೆ ಸಾವಿರಾರು ದಾರಿಗಳಿದೆ ಕಣ. ಕಣ ಈಗ ದುಡ್ಡು ಕೊಡ್ತೀವಿ, ಅವ್ರು ಕೊಡ್ಲಿಲ್ಲ ಅಂದ್ರೆ ಹೋಗಿ ಮನೆ ಹತ್ರ ಗಲಾಟೆ ಮಾಡ್ತೀವಿ, ಇವೆಲ್ಲ ಬೇಕೇನಾ? ಇವ್ರಿಲ್ಲೇ ಇದಾರೆ ತಗೊಳಕ ಬಡ್ಡಿ ದುಡ್ಡು. ಸ್ವಲ್ಪ ಲೇಟ್ ಆಯ್ತು, ಬೇಜಾರು ಮಾಡ್ಕೋಬೇಡಿ, 2000 ಇದೆ ಕರೆಕ್ಟ್ ಆಗಿ. ನೋಡ್ದಿ ಅಣ್ಣ, ಈ ತುತ್ತೂರಿ ಮಂಜ ವಸೂಲಿ ಮಾಡಕ್ ಹೋಗ್ಬೇಕಂತ ಡಿಸೈಡ್ ಮಾಡ್ತಿದ್ದಂಗೆ ದುಡ್ಡು ತಂದು ಕೊಟ್ಬಿಟ್ರ. ಸೂಪರ್ ಕಣ, ಸರಿ ಬಾಮ. ಏ ನೀನ್ ಕರ್ತಿದ್ದ ಕಣ, ಅವ್ರು ಬಂದಿದ್ದು. ನಾವೇನೋ ದುಡ್ಡು ತಂದು ಕೊಟ್ಟಿವಿ, ನಮ್ಗಾಗ್ತಾರ ತೊಂದ್ರೆಯಿಂದ ನೀವು ಪಾರ್ ಮಾಡ್ತೀರಾ? ಏನ್ ನಿಮ್ ತೊಂದ್ರೆ? ನಮ್ ಬಿಲ್ಡಿಂಗ್ ಅಲ್ಲಿ ಒಬ್ಬ ರೌಡಿ ಬಂದ್ ಸೇರ್ಕೊಂಡಿದಾನೆ, ನಮ್ ಓನರ್ ಲಿಂಗಣ್ಣ ಅವನ್ನ ಸಾಕೊಂಡಿದ್ದಾನೆ, ಅವನ ಹೆಸರು ಬಾಲು ಅಂತ. ಬಾಲು ಲಿಂಗಣ್ಣನ್ಗೆ ಬಾಡಿ ಗಾರ್ಡು, ಅವ್ನ ಎಲ್ಲಾ ತರದ ವ್ಯವಹಾರನು ಡೀಲ್ ಮಾಡ್ತಾನೆ. ಬಾಡ್ಗೆ ವಸೂಲಿ ಮಾಡಕ್ ಬಂದಾಗ ಸಾಮಾನ್ ಎಲ್ಲ ಚೆಲ್ಲ ಪಿಲ್ಲಿ ಆದ್ರೂ ಸರಿ ಬಾಡ್ಗೆ ವಸೂಲಿ ಮಾಡ್ಕೊಂಡು ಹೋಗ್ತಾನೆ. ಅಯ್ಯೋ ಅಷ್ಟೇ ಅಲ್ಲ ಅಕ್ಕ, ಹೆಣ್ಮಕ್ಳು ಹೊರಗ್ ಬರೋ ಹಾಗೆ ಇಲ್ಲ, ಎಲ್ರ ಮೇಲೂ ಕಣ್ಣಾಗ್ತಾನೆ ಹಾಳಾದವನು. ಅಲ್ಲ ನಿಮ್ಗೆ ಇಷ್ಟೆಲ್ಲ ತೊಂದ್ರೆ ಆಗ್ತಿದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾನೆ? ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಸಾಧ್ಯ ಇಲ್ಲ, ಪೊಲೀಸ್ಗೂ ಎಸ್ಐ ಎಲ್ಲರೂ ಅವ್ರಿಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ನಮಗೂ ಪರಿಚಯ ಇದಾರೆ, ಇವತ್ ಹೋಗಿ ಕಂಪ್ಲೇಂಟ್ ಕೊಡಿ. ಬಾರೋ ನಿಮ್ ಅಣ್ಣಗ್ ಒಂದ್ ಕಾಲ್ ಮಾಡಮ್ಮ. ಫೋನ್ ಕೊಡಿ. ಹಲೋ ಅಣ್ಣಯ್ಯ, ಅಣ್ಣಯ್ಯ ಇಲ್ವಾ? ಒಂದ್ ವಾರ ಸಿಗಲ್ವಾ? ಊರಿಗೆ ಹೋಗಿದ್ದಾರ? ಸರಿ. ಏನಮ್ಮ ಎಲ್ಲ ಗೊತ್ತಾಯ್ತು ಬಿಡಮ್ಮ, ಈಗ ಏನ್ ಮಾಡೋದು? ನಡೀರಿ ನಾನೇ ಬರ್ತೀನಿ, ಮಾತಾಡ್ತೀನಿ. ಅಣ್ಣಯ್ಯ ನಾನು ಬರ್ತೀನಿ ನಿನ್ ಜೊತೆಗೆ. ಯಾಕಪ್ಪ ಜಗಳ ಮಾಡ್ಬೇಕು, ಸಪೋರ್ಟ್ ಮಾಡಕ? ನೀನು ಅಲ್ಲಿ ಹೋದ ತಕ್ಷಣ ಜಗಳ ಮಾಡ್ತಿರ್ತಾನೆ? ಮಾಡ್ತೀನಿ, ಅದನ್ನ ನೋಡಕ್ಕೆ. ನೋಡಿ ಅಣ್ಣ, ನಿಮ್ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರೇದು? ಮನೆಗಿನ ಖಾಲಿ ಇಲ್ಲ, ಹೋಗ್ರಿ ಹೋಗ್ರಿ. ನಿಮ್ ಮನೆ ಯಾರಿಗ್ರಿ ಬೇಕು? ಅದ್ ಎಷ್ಟು ಮನೆಗಳನ್ನ ಹಂಚಿದೀವೋ ಫ್ರೀ ಆಗಿ ನಮ್ಗೆ ಗೊತ್ತಿಲ್ಲ. ಸರ್ಕಾರಿ ಸ್ವತ್ತು ಸಾರ್ವಜನಿಕರ ಸ್ವತ್ತು ಅಣ್ಣಯ್ಯ. ನಿಮ್ ಮನೆ ಯಾರಿಗ್ರಿ ಬೇಕು? ನಾವ್ ಬಂದಿರೋದು ನಿಮ್ ಮನ್ಸನ್ನ ಸರಿ ಮಾಡಕ್ಕೆ. ಏನ್ ಹೇಳ್ತಾ ಇದೀಯಾ? ಏಯ್, ನಿಮ್ ಮನೇಲಿ ಬಾಡಿಗೆಗಿರೋ ಹೆಂಗಸ್ರ ಹತ್ರ ಬಾಡಿಗೆ ವಸೂಲಿ ಮಾಡೋದು ಓಕೆ, ಅಪ್ತ ವಸೂಲಿ ಮಾಡೋದು ಯಾಕೆ? ಅವ್ನ ಯಾವನೇ ರೌಡಿ, ಅವನ್ಗೆ ಯಾಕೆ ಇವ್ರು ದುಡ್ಡು ಕೊಡ್ಬೇಕ? ಎಲ್ಲಾ ಕಡೆ ಇದ್ದಿದ್ದೆ, ಇಲ್ಲ ಅಂತಂದ್ರೆ ಒಟ್ಟಾರು ಜನಗಳನ್ನೆಲ್ಲ ಮೇಯ್ಸಕ್ ಆಗಲ್ಲ. ಇಂತ ಒಬ್ಬ ರೌಡಿ ಸಾಕೊಂಡಿದ್ರೆ ಎಲ್ಲಾ ಜನರು ತಾಕುಟ್ಟಿಗಾಗಿ ಬಾಡಿಗೆನ 5ನೇ ತಾರೀಕು ತಂದು ಕೊಟ್ಟು ಬಿಡ್ತಾರೆ. ಅಣ್ಣಯ್ಯ ನೀನ್ ಯಾರ? ನ್ಯಾಯ ನೀತಿ ಧರ್ಮ ಮೂರು ಸೇರಿದ್ರೆ ಪರಮ. ಅದು ಆ ನಿಂಗಣ್ಣ ಗೊತ್ತಿಲ್ಲ, ಒಂಚೂರು ಹೇಳ. ಹೇಳ್ತೀನಿ. ನಾನು ಯಾರು ಗೊತ್ತಾ? ನಟ್ಟ ಭಯಂಕರ ಪರಮೇಶ್ವರ, ಮೂಡಿಗೆರೆ ಚಿರತೆ. ಏರ್ಕೆ ಮೊಟ್ಟೆ ಕೊಡ್ರು ಮೊಮ್ಮಗ? ಏಯ್ ಮುಖನ ಸುತ್ತಿ ಸುತ್ತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿನ್ನ ಮುಖನೇ ಹಾಕೊಂಡು ಉಜ್ಜಿ 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 ಸೇಫ್ ಲೆಸ್ ಮಾಡ್ಬಿಡ್ತಾರೆ. ಹೆಂಗ ಉದುರ್ಸ್ಬಿಟ್ಟೆ? ಉದುರ್ಸ್ಬಿಟ್ಟೆ? ಎದುರ್ಸ್ಬಿಟ್ಟೆ ಅಣ್ಣ. ಅದು ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀಯ, ಒಳ್ಳೆ ನಟ ಅಂತ ಸಾಬೀತು ಮಾಡ್ಬಿಟ್ಟೆ. ಬಾಲು ಬಾಲು. ಅಯ್ಯೋ ನನಗೆ ಕ್ರಿಕೆಟ್ ನೋಡಲ್ಲ, ಬಾಲಕ್ ತರಿಸ್ತಿದ್ದೀರಾ? ಸ್ವಲ್ಪ ಇರು. ಆಯ್ತು ಬಿಡಿ. ಹೇಳೇನ? ಓ ಇವನ ಬಾಲು. ಏನಣ್ಣ ನೀನು ಕೆಳಗಿಂದ ಮೇಲವರೆಗೂ ಬರೀ ಬಾಲ್ಗಳನ್ನ ಇಟ್ಕೊಂಡ್ಬಿಟ್ಟಿಯ? ಅಲ್ಲಿ ನೋಡು ಟೇಬಲ್ ಟೆನ್ನಿಸ್ ಬಾಲು, ಇಲ್ಲಿ ನೋಡು ಫುಟ್ಬಾಲು, ಮಧ್ಯದಲ್ಲಿ ನೋಡು ವಾಲಿಬಾಲು. ಓ ಮೇಲಿದೆಯಲ್ಲ ನೈಸ್ ಬಾಲು, ಅದ್ಯಾವ್ದು? ಗುಬಾಲು. ಇನ್ನೊಂದ್ ಬಾಲ್ ಬಿಟ್ಬಿಟ್ರೆ. ಯಾವ ಬಾಲ ಅಣ್ಣ? ಹಿಟ್ಟು ಬಾಲು. ಹಿಟ್ಟು ಬಾಲ? ಅದು ಗೊತ್ತಿಲ್ಲ ಅಣ್ಣ ನಮ್ಗೆ, ನಾನ್ ತೋರಿಸ್ತೀನಿ. ಯಾಕಂದ ಅಣ್ಣಯ್ಯ ನಿನ್ ಗೋಡಿಯದ್ನ ನನ್ ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ. ಅಯ್ಯಯ್ಯೋ ನಿಮ್ಗೆ ತಮ್ಮ ಅಂದ್ರೆ ಅಗಲ. ಈ ಹುಚ್ಚ ಮನೆಯ ಜೊತೆ ಯಾರು ಹೋದ್ರು ಅದಕ್ಕೆ ತಿಂತಾರಿ, ನೀವ್ಯಾಕ್ರಿ ಇವನ್ ಜೊತೆ ಹೋದ್ರಿ? ಅಯ್ಯೋ ನನ್ಗೇನಮ್ಮ ಗೊತ್ತಿತ್ತು, ನಾನು ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೆ ಜಾಣ ಅಂತ ಹೋದೆ. ನನ್ಗೇನ್ ಗೊತ್ತು ಇವನು ಹುಚ್ಚು ಮಂಗ್ಯ ಒದಕಿ ಬೀಳ್ತದೆ ಅಂತ. ಅಕ್ಕಮ್ಮ ಅದಕ್ಕೆ ಇವಳನ್ನ ಬೇಡ ಅನ್ನೋದು ಯಾವಾಗ್ಲೂ ನನ್ ಬೈತಿಯಲ್ಲ. ಯಾಕೆ ನಿನ್ ಮುಸುಡೆ ನೋಡಿದ್ರೆ ಯಾಕಾದ್ರೂ ಒದಿ ಬೇಕಾಗ್ತೈತಿ? ಅದಕ್ಕೆ ಹೊಡ್ತಾ ತಿನ್ನಕ್ ಹೋಗಿಲ್ಲಮ್ಮ, ಲಿಂಗಣ್ಣ ಬುದ್ಧಿ ಕಲ್ಸಕ್ ಹೋಗಿದ್ದು. ಅಕ್ಕ ಬುದ್ಧಿ ಕರ್ಕೊಂಡ್ ಬಂದ್ರಲ್ಲ, ಒಂದ್ಸರಿ ಫೇಲ್ ಆದ್ರೆ ಏನಂತೆ? ಕಟ್ ಪಾಸ್ ಮಾಡ್ತೀವಿ. ಪಾಸ್ ಮಾಡ್ತೀನಿ ನೋಡ್ರಿ ಪಾರ್ವರ, ಅವ್ನ್ ವೀಕ್ನೆಸ್ ಏನಂತ ಕಂಡು ಹಿಡೀರಿ, ಅದ್ರ ಸೊಲ್ಯೂಷನ್ ನಾವೆಲ್ಲ ಹುಡ್ಕೊಳೋ.
ಅವಾಗವಾಗ ಎಲ್ಲಾ ತರದ ಪೂಜೆಗಳನ್ನ ಮಾಡಿಸ್ತಿರ್ತಾನಂತೆ. ಎಲ್ಲಾ ತರದ್ದು ಅಂದ್ರೆ ಈಗ ಆರೋಗ್ಯ ಚೆನ್ನಾಗಿರೋದಕ್ಕೆ, ಗಲಾಟೆ ಆಗದೆ ಇರೋ ಹಾಗೆ, ಭಾಗ್ಯ ಸರಿಯಾಗಿ ಬರೋ ಹಾಗೆ ಪೂಜೆ ಮಾಡ್ತಾನಂತೆ. ಹೌದಾ? ಐಡಿಯಾ ಬಂದಿದೆ ಹೇಳ್ತೀನಿ, ನಾನ್ ಹೇಳ್ದಂಗೆಲ್ಲ ಮಾಡಿ. ನಮಸ್ಕಾರ ರೀ. ನಮಸ್ತೆ. ನಾನ್ ಶಿವಾನಿ ರೀ. ಗೊತ್ತು ಗೊತ್ತು, ನಿಮ್ ಕಡೆ ಕೇಳ್ಬೇಕಿತ್ರಿ. ಲಾಸ್ಟ್ ಸರಿ ಸಿಕ್ತಾಗೆಲ್ಲ ಹೇಳಿದ್ನಲ್ಲ, ವೆರಿ ಗುಡ್. ಲೆಫ್ಟ್ ಸೈಡ್ ಇದ್ ವಾಚ್ನ ರೈಟ್ ಸೈಡ್ ಹಾಕೊಂಡಿದ್ಯಾ? ಲೆಫ್ಟ್ ಕಾಲ್ ಚಪ್ಲಿನ ರೈಟ್ಗೆ ಹಾಕೋ, ರೈಟ್ ಕಾಲ್ ಚಪ್ಲಿನ ಲೆಫ್ಟ್ಗೆ ಹಾಕೋ. ಮುಂದಿನ ಸಲ ಯಾಕ್ರಿ ಈಗ ಹಾಕೊಂಡೆ? ವೆರಿ ಗುಡ್, ವೆರಿ ಗುಡ್, ಐ ಲೈಕ್ ಇಟ್. ನಿಮ್ ಮನೇಲಿ ಒಬ್ಬ ಹುಚ್ಚ ಇದ್ನಲ್ಲ, ಅವನ್ನ ಬಿಡಿಸಿದ್ರೆ ವಾಸ್ತು ಎಲ್ಲ ಸರಿ ಹೋಗುತ್ತೆ ಅಂದಿದೆ, ಬಿಡಿಸಿದಿರಾ? ಅಯ್ಯೋ, ಅವ್ನ್ ಮನಿ ಬಿಡ್ಬೇಕಂತ ಹೇಳಿದಕ್ಕ ಬಹಳ ತಕರಾರ್ ತಗದಾರಿ. ಎಷ್ಟ್ ಹೇಳಿದ್ರು ಕೇಳಿಲ್ಲ. ವಾಸ್ತು ಪ್ರಕಾರ ನೀನ್ ಈ ಮನಿ ಬಿಡಬೇಕು ಅಂತ ಹೇಳಿ ರೊಕ್ಕ ಕೊಟ್ಟ ಮೇಲೆ ಮನಿ ಬಿಟ್ಟ. ಈಗ ಬಹಳ ಆರಾಮದೇವ್ರಿ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗೋಲ್ದು. ಅದಕ್ಕ ಈ 1,000 ರೂಪಾಯಿ ಬಕ್ಷಿಸ್ ತಗೋರಿ, ಬರ್ತೇನ್ರಿ. ಸರ್ ಬರ್ರಿ ಇಲ್ಲಿ. ಅವರು ವಾಸ್ತುನ ಬಹಳ ಚಲೋ ಹೇಳ್ತಾರೆ, ನೀವು ಒಂದ್ಸಲ ಕೇಳ್ಕೊಂಬಿಡ್ರಿ. ಈ ಮನಿ ನೋಡಿದ್ರ ನಂಗೇನೋ ವ್ಯತ್ಯಾಸ ಐತಿ ಅಂತ ಅನ್ಸಾಕತೈತಿ. ಜಲ್ದಿನ ಏನಂತ ಕೇಳ್ಕೊಂಬಿಡ್ರಿ, ಇಲ್ಲ ಅಂದ್ರೆ 6 ತಿಂಗಳದಾಗ ನೀವು ಸತ್ತೋಕಿರಿ. ಸರ್ ಸ್ವಾಮಿ ಒಂದ್ ನಿಮಿಷ ನಿಂತ್ಕೊಳ್ಳಿ, ನಮ್ಮನೆ ವಾಸ್ತು ಬಗ್ಗೆ ಸ್ವಲ್ಪ ಹೇಳ್ಬಿಡಿ. ನೀನು 6 ಮನೆನ ಬಾಡಿಗೆ ಕೊಟ್ಟಿದೀಯ, ನಿನ್ಗೆ ಆದಂತ ಒಂದು ಸ್ವಂತ ಮನೆ ಕಟ್ಸ್ಕೊಂಡಿದ್ಯಾ, ಒಬ್ಬ ಶಿಷ್ಯನ್ ಸಾಕೊಂಡಿದೀಯ. ನಿನ್ನ ಹೆಸರು ಶಿವನಿಂದ ಶುರು ಆಗುತ್ತೆ, ಲಿಂಗಣ್ಣ. ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರ, ನಮ್ಮ ಹೆಸರು ನಿಮ್ಗೆ ಗೊತ್ತಾಯ್ತು? ನಿನ್ನ ಮುಖದ ವಾಸ್ತು ನೋಡ್ಬಿಟ್ರೆ ನೀನ್ ಏನು ಅಂತ ನಾನು ಹೇಳ್ತೀನಿ. ನಿನ್ನ ಭವಿಷ್ಯ ತುಂಬಾ ಚೆನ್ನಾಗಿದೆ, ಮುಂದೆ ಇಂಥ ತುಂಬಾ ವಟಾರಗಳನ್ನ ಕಟ್ಟಿಸ್ತೀಯ, ಬಾಡಿಗೆ ಬಿಡ್ತೀಯ, ದುಡ್ಡು ಮಾಡ್ತೀಯ, ಜನಸೇವೆನು ಮಾಡ್ತೀಯ. ಆದ್ರೆ ನೆಗೆಟಿವ್ ಪಾಯಿಂಟ್ಸ್ ಇದಾವೆ, ಹೇಳು ಅಂದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನೆಗೆಟಿವ್ ಪಾಯಿಂಟ್ಸ್? ಏನದು? ನಿನ್ನ ಮನೆ ಮೇಲೆ ಒಬ್ಬ ಶಿಷ್ಯಗೆ ವಾಸ ಮಾಡಕ್ಕೆ ಪ್ಲೇಸ್ ಕೊಟ್ಟಿದೀಯ, ಅವನ ಹೆಸರು ಬಾಯಿಂದ ಶುರು ಆಗುತ್ತೆ. ಬಾಲು ಅಂತ ಅವನ ಹೆಸರು. 7.5 ನಡೀತಾ ಇದೆ, ಸದ್ಯದಲ್ಲೇ ಅದ್ ನಿನಗೂ ಒಕ್ಕರ್ಸ್ಕೊಳುತ್ತೆ. ಅಲ್ಲ ಅದು ಯಾಕೆ ಸಾಧ್ಯ ನೋಡಿ, ವಿಗ್ರಹಕ್ಕೆ ನಾವು ಕ್ಷೀರಾಭಿಷೇಕ ಮಾಡಿದಾಗ ಅದು ತಲೆಯಿಂದ ಇಳಿದು ಪಾದದವರೆಗೂ ಬರುತ್ತೆ. ಇದು ಹಾಗೇನೆ, ಅವನು ನೆತ್ತಿ ಮೇಲಿದ್ದ ಶನಿ ಭುಜಕ್ ಬರ್ತಾನೆ, ಭುಜದಿಂದ ಪಾದಕ್ ಬರ್ತಾನೆ, ಪಾದದಿಂದ ಡೈರೆಕ್ಟ್ ಆಗಿ ರೂಫ್ ಒಳಗಿಂದ ಇಳಿದು ನಿನ್ ತಲೆ ಮೇಲೆ ಬರ್ತಾನೆ. ಇದು ನನಗೆ ಗೊತ್ತೇ ಇರಲಿಲ್ಲ. ಹೀಗೆ 3 ದಿವಸದ ಹಿಂದೆ ಒಂದು ಮೋಟರ್ ಬೈಕ್ ಆಕ್ಸಿಡೆಂಟ್ ಆಗ್ಬೇಕಾಗಿತ್ತಲ್ಲ. ಹೌದು, ನಿಮ್ಗೆ ಹಾಗೆ ಗೊತ್ತು? ಅವತ್ತು ಕರೆಕ್ಟ್ ಆಗಿ ಆಕ್ಸಿಡೆಂಟ್ ಆಗಿದ್ರೆ ಇವತ್ತು 3 ದಿವಸದ ಹಾಲು ತುಪ್ಪ ಬಿಡ್ಬೇಕಾಗಿತ್ತು. ನೋಡೋ, ನಿನ್ನ ಮನೆ ಮೇಲಿರೋ ಶನಿ ಕಾಡ್ದಿಂದಾಗಿ ನಿನಗೆ ಆಕ್ಸಿಡೆಂಟ್ ಆಯ್ತು, ಅದೇ ನಿನ್ನ ಮನೆಯಲ್ಲಿರುವ 3 ಲಕ್ಷ್ಮಿಯರಿಂದಾಗಿ ನಿನ್ನ ಪ್ರಾಣ ಉಳಿತು. ಮನುಷ್ಯನಿಗೆ ವಾಸ್ತು ಇರುತ್ತೇನ್ರಿ, ಇದನ್ನೆಲ್ಲ ನಾನು ನಂಬೋದಿಲ್ಲ. ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನಿನಗೀಗಾಗ್ಲೇ ಯಾರೋ ಒಬ್ರು ರಾಜಕೀಯ ವ್ಯಕ್ತಿಗಳು ಪಕ್ಷಕ್ಕೆ ಸೇರುವಂತ ಕಾಂಟ್ಯಾಕ್ಟ್ ಮಾಡಿರ್ಬೇಕಲ್ಲ. ಹೌದೌದು, ಯಾರೋ ಹೊಸ ಪಾರ್ಟಿ ಬಂದು ಮೇಲೆ ಆಗ್ತೀರಾ ಟಿಕೆಟ್ ಕೊಡ್ತೀವಿ ಅಂತಂದ್ರು. ಒಂದು ವೇಳೆ ಆ ಶನಿ ನಿನ್ನ ಮನೆ ಮೇಲೆ ಇರ್ಲಿಲ್ಲ ಅಂದಿದ್ರೆ ನಿನಗಾಗ್ಲೇ ಟಿಕೆಟ್ ಸಿಕ್ಕಿ MLA ಆಗಿ, MP ಆಗಿ, ಮಿನಿಸ್ಟರ್ ಆಗಿ 4 ಜನ ಸೇವೆ ಮಾಡುವುದಾಗಿತ್ತು. ನಿನ್ ಹಣೆ ಬರ ನೋಡೋ, 15 ದಿವಸ ಬಿಟ್ಟು ಬರ್ತೀನಿ. ನೀನು ಬದುಕಿದ್ರೆ ಮಿಕ್ಕಿದ ಶಾಸ್ತ್ರ. ಬದುಕಿದ್ದೆ ಅಂದ್ರೆ ಕಾಸಿಲ್ಲ ಕರಿಮಣೆ ಇಲ್ಲ, ನನ್ಗೆ ಸುಮ್ ಸುಮ್ಮನೆ ಶಾಸ್ತ್ರ ಹೇಳಕ್ ಬರಲ್ಲ. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದೀನಿ, ನಿನ್ನ ಶಿಷ್ಯನ ದೂರ ಮಾಡ್ಬೇಕು, ಇಲ್ಲ ಅಂದ್ರೆ ನೀನ್ ತಿನ್ನ ಅನ್ನ ವಿಷ ಆಗೋಗ್ಬಿಡುತ್ತೆ, ಅವನಿಂದಾನೇ ನಿನ್ ಸಾವಿದೆ. ಅಣ್ಣ ಅವ್ರು ಏನ್ ಹೇಳಿದ್ರು? ಅಯ್ಯಾ ದುಡ್ಡಿಗೋಸ್ಕರ ಏನೋ ಹೇಳ್ತಾನೆ ಬಿಡಮ್ಮ, ನಾನು ಇದನ್ನೆಲ್ಲ ನಂಬಲ್ಲ, ಅದೇನಾಗುತ್ತೋ ಆಗ್ಲಿ ಬಿಡು. ಇದು ಕೆಮಿಕಲ್, ನೀರ್ ಕುಡಿಯೋ ಲೋಟದಲ್ಲಿ ಇದನ್ನ ಒಂದೊಂದೇ ಹನಿ ಹಾಕಿ ಒಣಗೋಗುತ್ತೆ. ಲಿಂಗಣ್ಣ ಇದನ್ನ ನೋಡಬಾರ್ದು, ಹುಷಾರಾಗಿ ಹಾಕ್ಬೇಕು. ತಗೊಳ್ಳಿ. ಸರಿ ಸರಿ ಆಯ್ತು. ಲಿಂಗಣ್ಣ ಈಗ ಮಂಗಣ ಆಗಿದ್ರೆ ಡೌಟೇ ಇಲ್ಲ.
ನೀರಿನ ಲೋಟದಲ್ಲಿ ನೀರು ಕುಡಿಯಕ್ಕೆ ಹೋದ್ರೆ ಬೆಂಕಿ ಬರ್ತಾ ಇದೆ. ವಾಸ್ತವ ಅಮ್ಮ ಏನೋ ಹೇಳಿದ್ರಲ್ಲ ಅದ್ರ ಎಫೆಕ್ಟ್ ಇರ್ಬೇಕಿದು. ಮನೆಯಲ್ಲಿ ದೇವಭೂತ ಸೇರ್ಕೊಂಡಿರ್ಬೇಕು. ನಮ್ಮನೆಗೆ ಬನ್ನಿ, ನಾವು ನೀರು ಕೊಡ್ತೀವಿ. ಆ ಬಾಲು ನನಗೆ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾನ. ಅವನು ಆ ಬೆಂಕಿ ನೋಡಿ ಜೋರಾಗಿ ಹೆದರ್ಕೊಂಡ್ಬಿಟ್ಟ. ಅಯ್ಯೋ, ಅವತ್ತೆಲ್ಲ ಅವ್ನು ನೀರೇ ಕುಡಿಲಿಲ್ಲ. ಆ ಲಿಂಗಣ್ಣನ ಮುಖ ಹೋಗಿ ಮಂಗಣ್ಣನ ಮುಖ ಆಯ್ತು. ಇದಿನ್ನು ಆರಂಭ, ಮುಂದೆ ನೋಡ್ತಾರ ಏನಾಗುತ್ತೆ ಅಂತ. ಪರ್ಮೋಟನ್ ಎಕ್ಸ್ಚೇಂಜ್ ಮಾಡ್ತೀರಾ? ಮನೇಲಿ ಯಾರಿದ್ದಾರೆ? ಅವ್ರ ಹೆಂಡತಿ ಊರ್ಗ ಹೋಗಿದ್ದಾರೆ. ಅವರೇ ಈಗ ಊಟ ತಿಂಡಿ ಎಲ್ಲ ಮಾಡ್ಕೊಳ್ಳೋದು. ಹೌದಾ? ಏಯ್ ವೇದ ಮಂಜ, ಬಿರುಗಾಳ ಕ್ಯಾಚ್ ಕ್ಯಾಚ್ ಸೂಪರ್ ಆತ ಅಂತಕಣ. ನೀನು ಜಾಂಟಿ ರೋಡ್ಸ್ ಮುಂದೆ ಆಂಟಿ ಓಡ್ಸ್ ಆಗ್ಬಿಡ್ತೀಕಣ. ಇರ್ಲಿ, ಇದನ್ನ ತಗೊಂಡೋಗಿ ಆ ಕಾಫಿ ಪುಡಿ ಡಬ್ಬದೊಳಗೆ ಹಾಕ್ಬಿಡ. ಅಣ್ಣಯ್ಯ, ನೀನ್ ಜೈಲಿಗೆ ಹೋಗ್ಬೇಕಂತಿದ್ಯಾ? ಜೈಲಿಗ ಯಾಕ? ಇದನ್ನ ಹಾಕಿ ಅವ್ರು ಸತ್ತದ್ರೆ ನಿನ್ ಮೇಲೆ ಬರೋದು. ನಿನ್ ಮನೆಗೆ ತೆಗೆದು ಬಿಟ್ಟ ಅಂದ್ರೆ ತೀರ್ಥಳಗೆ ಹೋಗ್ಬಿದ್ದು ಬಿಡ್ಬೇಕು. ಇದು ಅಂತ ಕೆಮಿಕಲ್ ಅಲ್ಲ ಕಣ, ಇದ್ರ ಹೆಸರು ಪೊಟಾಶಿಯಂ ಪರಮಾಂಗ್ನೇಟ್ ಅಂತ. ಇದು ಹಾಕಿದ್ರೆ ಏನು ಆಗಲ್ಲ, ಹೋಗ ಹಾಕ. ಮಂಜುಳಿಯ ನೆಕ್ಸ್ಟ್ ಅಸೈನ್ ನಿಮ್ ಸಿಕ್ತಲ್ಲ, ಬಾ ಹೋಗಣ. ಎಲ್ಗಮ್ಮ ಐಸ್ ಕ್ರೀಮ್ ತಿನ್ನಕ್ಕೆ? ರಕ್ತ 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 ರಕ್ತ. ಯಾಕಣ್ಣ ಏನಾಯ್ತು? ಡಿಕಾಕ್ಷನ್ ಹಾಕುದ್ರೆ ರಕ್ತ ಬರ್ತಾ ಇದೆ. ಅಯ್ಯೋ, ಏನೋ ವಾಸ್ತು ದೋಷ ಇರ್ಬೇಕು. ನೀವ್ಯಾಕೆ ಎದ್ರುಕೋತೀರಾ? ನಮ್ಮನೆಗ್ ಬನ್ನಿ, ಕಾಫಿ ಕೊಡ್ತೀನಿ. ಇಲ್ಲ ಇಲ್ಲ, ನಾನ್ ಕೊಡ್ತೀನಿ, ನಮ್ಮನೆಗ್ ಬನ್ನಿ. ಇಲ್ಲಣ್ಣ, ನಮ್ಮನೆಗ್ ಬರ್ಲೇಬೇಕು. ನನ್ ಕಾಫಿ ಜೊತೆಗೆ ಊಟ ತಿಂಡಿನ ಕೊಡ್ತೀನಿ. ಅಲ್ಲ, ಪ್ರತಿ ಸಲ ಬಂದು ಬಂದು ನನ್ಗೆ ಊಟ ಕೊಡ್ತೀನಿ, ತಿಂಡಿ ಕೊಡ್ತೀನಿ, ಕಾಫಿ ಕೊಡ್ತೀನಿ ಅಂತಿದಿರಲ್ಲ, ಯಾಕೆ? ಆ ವಾಸ್ತು ಮಾಮ ನನ್ಗೂ ಸಿಕ್ಕಿದ್ದ. ಅವನು ನನ್ಗೊಂದ್ ವಿಷಯ ಹೇಳ್ದ, ಅದನ್ನ ನಾನ್ ನಿಮ್ಗೆ ಹೇಳ್ತೀನಿ, ನೀವ್ ಬೇಜಾರ್ ಮಾಡ್ಕೋಬಾರ್ದು. ವಾಸ್ತು ಮಾಮ ಸಿಕ್ಕಿದ್ನ? ಏನ್ ಹೇಳ್ದ? ಮೇಲೆ ಬಾಲು ಇದೇನಲ್ಲ, ಆ ಶನಿ ಕಾಡ್ತಿಂದ ನೀವ್ ಒಂದ್ ತಿಂಗಳಲ್ಲೇ ಸತ್ತೋಗ್ತೀರಂತೆ. ಒಂದ್ ತಿಂಗಳಾದ್ಮೇಲೆ ಈ ಮನೆಗಳಿಗೆ ನಾವೇ ಯಜಮಾನ್ರ ಆಗ್ತೀವಂತೆ. ಒಡೋಡ್ಗೆ ಏನೆಲ್ಲಾ ಮಸ್ತ್ ನಡೀತಾ ಇದೆ. ಇಲ್ಲ, ನಾನ್ ಬಿಡಲ್ಲ, ನಾನ್ ಬಿಡಲ್ಲ. ಯಾರು 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 ನೀವು? ಯಾರು ನಾವು? ಪ್ರೇತಗಳು. ಇಲ್ಲಿ ಯಾಕೆ ಬಂದ್ರಿ? ನಾವು ಪ್ರೇಮಿಗಳು. ಇಲ್ಲ, ಬಂದ್ರೆ ನಾನು ಯಾರು ಅಂತ ಗೊತ್ತಾಯ್ತ ದೊಡ್ಡಪ್ಪ? ಯಾರು ಸಾಕಿದ್ದು? ಮನೆ ಮೇಲಿದ್ದು. ನಾವಿಬ್ರು ಬೇರೆ ಬೇರೆ ಜಾತಿ, ನಾವಿಬ್ರು ಒಂದಾಗ್ಬಾರ್ದು ಅಂತ ಯಾರಿಗೋ ಡೀಲ್ ಕೊಟ್ಟು ನಮ್ಮನ್ನ ಸಾಯಿಸ್ಬಿಟ್ರು ದೊಡ್ಡಪ್ಪ. ಮನುಷ್ಯನಿಗೆ ನೂರಾರು ಜಾತಿ, ದೆವ್ವಗಳಿಗೆ ಒಂದೇ ಜಾತಿ. ಅದಕ್ಕೆ ನಾವು ದೆವ್ವಗಳಾಗಿ ಒಂದಾಗಿದ್ದೀವಿ ದೊಡ್ಡಪ್ಪ. ಸರಿ, ಈ ದೆವ್ವಕ್ಕೆ ಹೆಡ್ ಫೋನ್ ಹಾಕೊಂಡಿದೆ. ಬಾಲು ನಮ್ಮಿಬ್ರನ್ನ ಕೊಂದ್ಬಿಟ್ಟ. ಎಲ್ಲಿವರೆಗೂ ಆ ಬಾಲು ಇರ್ತಾನೋ ಅಲ್ಲಿ ಆಟ ಕೊಡ್ತಾನೆ. ಬಾಲು ನೀನ್ ಸಪೋರ್ಟ್ ಮಾಡಿದ್ರೆ ನಿನ್ನ ರಕ್ತನಾ
ಬೇಗ ಕಳಿಸ್ಬಿಡು. ಯೋಚನೆ ಮಾಡಿ ಅಣ್ಣ, ಈ ರೌಡಿ ಬಾಲು ಮೇಲೆ ನಿಮ್ಗೆ ಡೌಟ್ ಬಂದಿದೆ. ನನಗೆ ಶನಿ ಕಾಟ ಇರೋದು ನಿಜ. ನಿಜ ಏನು? ಶನಿ ವಕ್ರಿಸ್ಕೊಂಡ್ಬಿಟ್ಟಿದೆ. ಅದಕ್ಕೂ ವಸ್ತುಗೂ ಏನ್ ಸಂಬಂಧ? ನೀನು ಇಬ್ರು ಪ್ರೇಮಿಗಳನ್ನ ಸಾಯಿಸಿದ್ಯ, ಜ್ಞಾಪಕ ಮಾಡ್ಕೊ. ನಾನು ರೌಡಿ ಆಗಿದ್ದಾಗ ಎಷ್ಟೋ ಜನಕ್ಕೆ ಹೊಡೆದಿದ್ದೀನಿ, ಸಾಯಿಸಿದ್ದೀನಿ, ಅದೆಲ್ಲ ನನಗೆ ನೆನಪಿಲ್ಲ. ಏ ಬಾಲು, ನಾನು ನಿನ್ನನ್ನ ನನ್ನ ಬಾಡಿ ಗಾರ್ಡ್ ಆಗಿ ತಂದಿಟ್ಕೊಂಡಿರೋದು ಯಾಕೆ? ಬಾಡಿಗೆ ಸರಿಯಾಗಿ ವಸೂಲಿ ಆಗ್ಲಿ ಅಂತ, ನನಗೆ ರಕ್ಷಣೆ ಸಿಗ್ಲಿ ಅಂತ. ಆದ್ರೆ ನಿನ್ನಿಂದ ನಾನು ಸಾಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾರು ಹೇಳಿದ್ದು? ಈ ಸಾಯಿಸಿದ್ದೆಲ್ಲ ಪ್ರೇಮಿಗಳು, ಆ ಪ್ರೇತ ಬಂದು ಹೇಳ್ತು. ನೀವು ಇದನ್ನೆಲ್ಲ ನಂಬ್ತೀರಣ್ಣ? ಹೋಗ್ಲಿ ಬಿಡಿ, ನಿಮ್ಗೆ ಅಷ್ಟೊಂದು ನಂಬಿಕೆ ಇದ್ರೆ ಒಬ್ಬ ಮಂತ್ರವಾದಿನ ಕರೆಸಿ. ಓಂ ಚಡ 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 ಚಡ, ಓಂ ಪಡ 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 ಪಡ. ಈ ಮನ್ಯಾಗ ಏನೋ ತೊಂದ್ರೆ ಐತಿ, ಆಗ್ಬಾರ್ದಾಕೈತಿ. ಯಾರ್ ನಿನ್ನ ಇಲ್ಲಿ ಕಳ್ಸಿದ್ದು? ಏ ಮಂಗ್ಯ, ನನ್ನ ಯಾರ ಯಾಕ್ ಕಳಿಸ್ಬೇಕು? ನಾನು ಎರಡು ದೆವ್ವ ನೋಡ್ಕೊಂಡ್ ಬಂದೇನಿ, ಆ ಎರಡು ದೆವ್ವ ಈ ಮನ್ಯಾಗ ಅದಾವು, ಅದಕ್ಕ ನಾನ್ ಬಂದಿದ್ದು. ದೆವ್ವನು ಇಲ್ಲ ಏನಿಲ್ಲ, ಹೋಗಮ್ಮ. ಮೇಲೆ ಯಾರಿಲ್ಲ, ಇದು ಹೇಗ್ ಬಿತ್ತು? ಇದು ಹೇಗಾಯ್ತು? ಹೌದು, ನೀನ್ ಹೇಳಿ ಸರಿ, ನೀನ್ ಹೇಳಿ ಸರಿ. ಆ ಎರಡು ದೆವ್ವ ಇಲ್ಲೇ ಅದಾವು, ಅವು ನನಗ್ ಬೇಕು. ನಾನ್ ಯಾರ್ದೋ ಮೇಲೆ ಪ್ರಯೋಗ ಮಾಡ್ದೈತಿ. ಅವು ಈಗ ಯಾಕೆ ಬಂದಿದ್ದಾವೆ? ನನ್ನ ಅನುಮತಿ ಇಲ್ಲಾರ್ದಂಗ ನೀನ್ ಕೊಲ್ಲಾಕ್ ಬಂದವು. ಬಾಲನ್ ಮೈ ಮೇಲೆ ದೆವ್ವ ಬಂದ್ವು, ಹತ್ರ ಬಂದ್ವು, ಬಾಲನ್ ಮೈ ಮೇಲೆ ಬಂದವು. ಈ ಬಾಲು ಆ ದೆವ್ವ ನೆನ್ಸ್ಕೊಂಡು ನಿನ್ನ ಕೊಲ್ಬೇಕು ಅನ್ಕೊಂಡ. ಆದಷ್ಟ್ ಜಲ್ದಿ ಬಾಲುನ ನನಗ್ ಒಪ್ಪಿಸು. ಒಂದ್ ವಾರದೊಳಗ್ ಬಾಲು ನನಗ್ ಒಪ್ಪಿಸ್ಲಿಲ್ಲ ಅಂದ್ರ ಬಾಲುನು ಸಾಯ್ತಾನ, ನೀನು ಸಾಯ್ತಿ. ಓಂ ಬಡ 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 ಬಡ, ಓಂ ಚಡ 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 ಚಡ. ನನಗ್ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಏನ್ ನಂಬಿಕೆ ಇಲ್ಲ? ಮೇಲ್ಗಡೆ ಯಾರು ಇಲ್ಲ, ಆದ್ರೂ ಎಲ್ಲ ತಲೆ ಮೇಲೆ ಬಿದ್ದಿದ್ದಾವೆಲ್ಲ. ಈಗೇನ್ ಮಾಡೋದು? ನಂಬ್ಲೇಬೇಕು. ಅಂತೂ ನೀವು ನನ್ನ ಮನೆ ಕರ್ಸ್ಕೊಂಡ್ರಿ. ನನ್ಗೆ ಈ ವಾಸ್ತು ಬಗ್ಗೆ ನಂಬಿಕೆನೇ ಇರ್ಲಿಲ್ಲ. ಈ ದೂಳು ಕಾಟ ಶುರು ಆಯ್ತು, ಗ್ಯಾರಂಟಿ ಆಗೋಯ್ತು. ನಿಮ್ಮ ಅದೃಷ್ಟ ಚೆನ್ನಾಗಿದೆ ಲಿಂಗಣ್ಣ. ನಿಮ್ ಮನೇಲಿರೋ ಮೂರು ಜನ ಮುತ್ತೈದರಿಂದಾಗಿ ಇಷ್ಟು ದಿವಸ ನೀವು ಬದುಕಿದ್ದೀರಾ. ಆ ಬಾಲುಗೆ ಯಾರು ಡೀಲ್ ಕೊಟ್ಟಿದ್ದಾರೆ, ಹೋಗ್ ನೋಡಿ ಅವನ್ ಏನ್ ಮಾಡ್ತಿದ್ದಾನೆ ಅಂತ. ಆ ದೆವ್ವಗಳ ನನ್ನ ಕೈ ಸಿಕ್ಕಿದ್ರೆ ಅವುಗಳನ್ನ ಕೊಚ್ಚ ಹಾಕ್ಬಿಡ್ತೀನಿ. ಈ ವಿಷಯನ ಅಣ್ಣಂಗ್ ಹೇಳ್ಬೇಕು. ಅವನು ಅವನು ಮಚ್ಚು ಮಸೀತಾ ಇದ್ದಾನೆ. ಯಾಕೆ ಮಸೀತಾ ಇದ್ದಾನೆ? ನಿಮ್ಮನ್ನ ಒಂದೇ ಏಟಿಗೆ ಫಿನಿಶ್ ಮಾಡಕ್ಕೆ. ಅಲ್ಲ ನೋಡಿ, ನಿಮ್ಮ ಹತ್ರಕ್ಕೆ ಬರ್ತಾ ಇದ್ದಾನೆ. ಬೇಡ ಬೇಡ, ನಂಬ್ಕೊಳ್ ಬೇಡ ಅಣ್ಣ. ನಿಮ್ಮನ್ನೆಲ್ಲ ಆ ದೆವ್ವುಗಳು ಬಂದ್ರೆ ಕೊಚ್ಚಾಕ್ಬಿಡ್ತೀನಿ. ಮೂಡ ಅವಿವೇಕ ಮುಟ್ಟಾಳ. ದೆವ್ವುಗಳನ್ನ ಕೊಲೆ ಮಾಡಕ್ಕಾಗತ್ತಾ? ಅವು ಗಾಳಿ ಚೇಷ್ಟೆ, ಅವುಗಳು ನಿನ್ನ ಕೊಲೆ ಮಾಡ್ಬೋದು, ನೀನ್ ಅವುಗಳನ್ನ ಕೊಲೆ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅವು ಆಲ್ರೆಡಿ ಸತ್ತಿರ್ತವೆ. ಅವನ್ ಮಾತು ನಂಬೇಡಿ ಅಣ್ಣ. ಬೇಡ, ಬೇರೆ ಏನ್ ಮಾತಾಡ್ಬೇಡ. ನೀನ್ ಹೋಗ್ತಾ ಇರಲಿಲ್ಲ, ಅಪಾತ ಮಾಡ್ಕೊಂಡು ಸುಮ್ನೆ ನನ್ನನ್ನು ಕಳಿಸ್ತಾ ಇದೀರ. ನೀನು ನಿನ್ನ ಸರಿಯ ಸಮೀಕ್ ಬಂದ್ರೆ ಇವು ನಮ್ಮ ಮೊದಲು ಹೊರಗಡೆ ಹಾಕಿ. ಅಣ್ಣ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಒಳ್ಳೆದಾಯ್ತು, ಮಚ್ಚನ್ನ ಮುಚ್ಚಿಟ್ಕೊಂಡೋಗಿ ಇಲ್ಲಾಂದ್ರೆ ರೋಡಲ್ಲಿ ಗುಂಡಕಾಯ್ದ. ನನ್ ಮನಸ್ಸಿಗೆ ಈಗ ಸಮಾಧಾನ ಆಯ್ತು. ಆಯ್ತು, ಜಾಸ್ತಿ ಆಯ್ತು. ಅಂದ್ರೆ ಇವರು ವಾಸ್ತು ಮಾಮ ಅಲ್ವಾ? ಅಲ್ಲ, ಬಾಳಿನ ಚಂದ ಮಾಮ. ನಾನು ಜುಟ್ ಹಾಕಿದ್ರೆ ರಾಮಶಾಸ್ತ್ರಿ, ಜುಟ್ ಬಿಚ್ಚಿದ್ರೆ ದರ್ಶನ್ ಶಾಸ್ತ್ರಿ. ಅಲ್ಲ